ಇವರು ಎಲ್ಲರನ್ನು ಎಲ್ಲರೂ ಕೆಲಸ ಮಾಡಿದ್ದಾರೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ನೋಡಿದಾಗ ಬೇರೆ. ಫಸ್ಟ್ ನಿಮ್ಮನ್ನೆಲ್ಲ ಕೇಳ್ತೀನಿ, ನಿಮ್ಗೇನು ಅನ್ಸುತ್ತೆ ಹೇಳಿ, ಎಲ್ಲರೂ ನೀವೆಲ್ಲರೂ ಹೇಳಿದ್ರ. ಎಸ್ ಸರ್, ಹೌದು, ಇದು ಒಂದು ಫಸ್ಟ್ ನನಗೆ ಅನಿಸಿದ್ದು ವಿಜಿ ಬಗ್ಗೆ ಭಾಳ ಇದಾಯಿತು. ಮತ್ತೆ ಅವನು ಮತ್ತೆ ಹೇಳ್ದಂಗೆ ನಾನು ಇಲ್ಲ, ಇಲ್ಲೂ ಹೋಗಿಲ್ಲ, ನಾನು ಇಲ್ಲೇ ನಿಮ್ಮ ಪ್ರೇಕ್ಷಕರ ಮನಸ್ಸಲ್ಲಿ ಇರ್ತೀನಿ ಅಂತ ಹೇಳ್ದಂಗೆ ಅಭಿನಯಿಸಿದ್ದಾನೆ. ಸರ್ವಸ್ವ ಟೀಮು ಅರವಿಂದ್ ಕುಪ್ಲಿಕರ್ ಅವರ ನ್ಯಾವಿಗೇಷನ್ನು, ಕ್ಯಾಪ್ಟನ್ಸಿಯಲ್ಲಿ ಇವ್ರ ಡೈರೆಕ್ಟರಲ್ಲಿ ಎಲ್ಲರೂ ಅವರು ಕೆಲಸನ ಭಾಳ ಶ್ರದ್ಧೆಯಿಂದ ತುಂಬ ಪ್ರಾಮಾಣಿಕದಿಂದ ಮಾಡಿದ್ದಾರೆ. ಬೆಂಗಳೂರಿನ ಹವ್ಯಾಸಿ ತಂಡ, ಸ್ಪಂದನಾ ಟೀಮು, ಸಂಚಾರಿ ಹುಡುಗರು, ನೀನಾಸಮ್ನವರು ಎಲ್ಲರೂ ಇದೊಂಥರ ವಾದಿಬೀದಿ ಅಂತಾರಲ್ಲ, ಹಂಗೆ ಕೆಲಸ ಮಾಡಿದ್ದಾರೆ. ಫಸ್ಟು ಅರವಿಂದ್ ಬಂದು ನಮ್ಗೆ ಕತೆ ಹೇಳಿದಾಗೆ ಮಾಡಿ ಮಾಡಿ ಅಂತ ಹೇಳಿದ್ವಿ. ಇದು ತುಂಬ, ಯಾಕಂದರೆ ಈಗ ಗೊತ್ತು ನಿಮ್ಗೆ ಎಲ್ಲ ಕಡೆಗೂ ಹಿಂದಿ, ತೆಲುಗು, ತಮಿಳು, ಯಾಕಂದರೆ ಈ ಥರದ ಹೊಸ ಅಲೆನ ಶುರು ಮಾಡಿದ್ದೆ ಕನ್ನಡ ಫಸ್ಟು 70ರ ದಶಕದಲ್ಲಿ. ಅದು ನಮಗೆ ಬಿಟ್ಟೋಗಿತ್ತು 70ರ ದಶಕದಲ್ಲಿ, ಅದು ನಮಗೆ ಸುವರ್ಣ ಇಲ್ಲ. ಏನಾಗ್ಬೋದು, ಎಲ್ಲ ಯಾಗೆ ಎಲ್ಲ ಹೊರಗಡೆ ರಾಜ್ಯದವ್ರು ಬಂದು ನಮ್ಮ ಸಿನಿಮಾ ನೋಡ್ತಾಯಿದ್ರು. ಅದೆಲ್ಲ ಅರವಿಂದ್ ಹೇಳಿದಾಗ ತುಂಬ ರಿಯಲಿಸ್ಟಿಕ್ ಆಗಿದೆ, ಅದನ್ನ ಕತೆ ಮಾಡ್ಕೊಂಡಿದ್ದೆ ಅಂತ ಹೇಳಿದಾಗ ನಮಗೆಲ್ಲರೂ ಖುಷಿ ಆಯ್ತು. ಇಲ್ಲ, ಮಾಡಿ 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 ಅಂತ ಅದಕ್ಕೆ ಸಾಕಷ್ಟು ಚರ್ಚೆ ಮಾಡಿದ್ವಿ. ನಾಲ್ಕು ದಿವಸ ಕೆಲಸ ಮಾಡಿದ್ವಿ ಚಿಕ್ಕದು, ಕೊನೆಗೆ ಐವೋ ಆಫೀಸರಾಗಿ ಬರ್ತೀರಾ ಅಂತ. ಇಡೀ ಕಾನ್ಸೆಪ್ಟ್ನ ಮತ್ತು ಯಾರಿಗೂ ಮೇಕಪ್ ಬೇಡ, ಹಾಗೆ ಮಾಡಿಸಿ ಆದಷ್ಟು ತುಂಬ ರಿಯಲಿಸ್ಟಿಕ್ ಆದಂಥ ಲೊಕೇಶನ್ಗಳು ಹುಡುಕಿ ಅಂತ. ನೀವು ಅಬ್ಸರ್ವ್ ಮಾಡೋದು ಸೆಟ್ ಗಿಟ್ ಆ ಥರದ್ದೆಲ್ಲ ಕಡಿಮೆ ಮಾಡಿದ್ದಾರೆ, ಅದನ್ನೇ ಮಾಡಿದ್ದಾರೆ. ಇದೆಲ್ಲ ನೋಡಿದಾಗ ಒಂದು ಧನ್ಯವಾದ ಇಡೀ ಸಿನಿಮಾ, ನಾನು ನನ್ನ ಪಾತ್ರ ಅಂತ ಇಡೀ ಸಿನಿಮಾ ಒಂದು ಧನ್ಯ ಅಂತ ಅನ್ನಿಸ್ತು. ಇನ್ನು ಪ್ರೇಕ್ಷಕರು ನೋಡ್ಬೇಕು, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನೋಡಲಿ ಅಂತ ಆಗ್ತೀವಿ. ಗೊತ್ತಿಲ್ಲ ನಮಗಿನ್ನು, ಇದು 50% ಇದೆ, ಹಗ್ಗನ ಬಿಡ್ತಾರೆ ಮತ್ತು ಹಿಡ್ಕೋತಾರೆ, ಬಿಡ್ತಾರೆ ಹಿಡ್ಕೋತಾರೆ, ಹಂಗಾಗ್ತಿದೆ. 19ರಿಂದ ನಿಜವಾದ ಚಿತ್ರ ಕನ್ನಡ ಚಿತ್ರರಂಗ ತುಂಬ ಸಂಕಷ್ಟದಲ್ಲಿದೆ. ಈಗೆಲ್ಲರೂ ಒಂಥರ ಸಹಜವಾದ ಜೀವನ, ಇವು ಕರೋನಾ ಹೋಗಿಲ್ಲ, ಇದೆ ಕರೋನಾದಿಂದ ತಪ್ಪಿಸ್ಕೊಳ್ಳೇಬೇಕು ನಾವು. ಆದ್ರೆ ಎಲ್ಲ ಕಡೆಗೆ ಸಭೆಗಳಾಗ್ಬೋದು, ಮದುವೆಗಳಾಗ್ಬೋದು, ಮೊನ್ನೆ ತಾನೆ ಹೈದರಾಬಾದಲ್ಲಿ ಸಾಯ್ಮಾ ಫಂಕ್ಷನ್ ಆಯಿತು, ಈ ಥರದ್ದೆಲ್ಲ ನಡೀತಾ ಇದೆ. ಇದ್ಯಾಕೋ ಕನ್ನಡಕ್ಕಿನ್ನು ಗೊತ್ತಿಲ್ಲ, ಚಿತ್ರರಂಗದವರೇ ಕರೋನಾ ಹಬ್ಬಿಸ್ತಾರೆ ಅನ್ನೋ ಹಂಗೆ ಇಟ್ಕೊಂಡಿದ್ದೀರಾ. ದಯವಿಟ್ಟು ಅದನ್ನ 50%ನ ತೆಗೆದ್ರೆ ಮತ್ತೆ ನಾವು ಉಸಿರಾಡ್ಕೊಂಡಿರ್ಬೋದು. ಈ ಥರದ್ದು ಒಂದು ಸಿನಿಮಾಗಳಿಗೆ ಪುಕ್ಸಟೆ ಲೈಫು, ಪುರ್ಸತೆ ಇಲ್ಲ, ಈ ಥರದ ಲೈಫ್ ಹೆಚ್ಚಿನ ಇದಾಗುತ್ತೆ. ನೀವೆಲ್ಲರೂ ಅದು ಈ ಸಿನಿಮಾನ ಬೇರೆ ಥರ, ಇವರೆಲ್ಲ ಹೇಳ್ದಂಗೆ ಬೇರೆ ಥರನೇ ಇದೆ, ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ಈ ನೆಲದ ಕಥೆ, ಈ ನೆಲದ ಕಲಾವಿದರು ಎಲ್ಲರೂ ಈ ನೆಲದವರೇ. ಇದು ನಿಮ್ಮ ಕನ್ನಡ ಸಿನಿಮಾ, ನೀವೆಲ್ಲ ನೋಡಿ ಹರಸಿ, ನಿಮ್ಮ ಸಹಾನುಭೂತಿ, ಪ್ರೀತಿ, ಪ್ರೋತ್ಸಾಹ ಇದ್ರೆ ಇನ್ನು ಬೇರೆ ಥರದ ಪ್ರಯತ್ನಗಳು ನಿಜವಾಗ್ಲೂ ಮಾಡ್ತಾ ಇರ್ತೀವಿ. ಸಾಕು.